ಮೈಸೂರಿನ ನಾಗನಹಳ್ಳಿ ಸಮೀಪವಿರುವ ಕೃಷಿ ಫಾರಂ ಪಕ್ಕದಲ್ಲಿ ಮದ್ಯದಂಗಡಿ ತೆರೆಯಲು ಅಬಕಾರಿ ಇಲಾಖೆ ಮುಂದಾಗಿರುವುದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ. ಕೃಷಿ ಸಂಶೋಧನಾ ಕೇಂದ್ರದ ಪಾವಿತ್ರ್ಯತೆ ಹಾಳು ಮಾಡೋಕೆ ಹೊರಟಿರುವ ಅಬಕಾರಿ ಇಲಾಖೆ ಅಧಿಕಾರಿಗಳ ವರ್ತನೆ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಹೋರಾಟ ಆರಂಭಿಸಿವೆ. ಜನರ ಹಿತ ಕಾಯಬೇಕಾದ ಜಿಲ್ಲಾ ಪಂಚಾಯತ್ ಸದಸ್ಯ ನಾಗನಹಳ್ಳಿ ದಿನೇಶ್ ವಿರುದ್ಧ ಕೂಡ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾಗನಹಳ್ಳಿಯ ಕೃಷಿ ಫಾರಂನಿಂದ 1.5 ಕಿಲೋಮೀಟರ್ ದೂರವಿದ್ದ ಮದ್ಯದಂಗಡಿಯನ್ನ ಇದೇ ಜಿಲ್ಲಾ ಪಂಚಾಯತ್ ಸದಸ್ಯ ದಿನೇಶ್ ಎತ್ತಂಗಡಿ ಮಾಡಿಸಿ ಅದಕ್ಕೆ ಬದಲಿಯಾಗಿ ತಮ್ಮ ಸ್ವಂತಕ್ಕೆ ಕೃಷಿ ಫಾರಂ ಪಕ್ಕದಲ್ಲೇ ಬಾರ್ ತೆರೆಯೋಕೆ ಹೊರಟಿರೋದು ವಿವಾದಕ್ಕೆ ಕಾರಣವಾಗಿದೆ. ಈ ಕೃಷಿ ಫಾರಂ 60 ಎಕರೆ ವಿಶಾಲ ವ್ಯಾಪ್ತಿಯಲ್ಲಿದ್ದು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, ಕೃಷಿ ವಿವಿ ವ್ಯಾಪ್ತಿಗೆ ಬರುವ ಸಾವಯವ ಕೃಷಿ ಸಂಶೋಧನಾ ಕೇಂದ್ರವಿದೆ. ಇದೇ ಕಾರಣಕ್ಕೆ ಎರಡೂ ಕೇಂದ್ರದ ಅಧಿಕಾರಿಗಳು ಪತ್ರ ಬರೆದು ಆಕ್ಷೇಪಿಸಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವರು ಬಾರ್ಗೆ ಅನುಮತಿ ಬೇಡವೆಂದು ಅಭಿಪ್ರಾಯ ನೀಡಿ ಪತ್ರ ಬರೆದಿದ್ರು. ಅಬಕಾರಿ ಉಪ ಆಯುಕ್ತರು ಮಾತ್ರ ಕ್ಯಾರೆ ಅಂತಿಲ್ಲ. ಕೃಷಿ ವಿವಿ ಸಂಶೋಧನಾ ಕೇಂದ್ರದ 500 ಮೀಟರ್ ವ್ಯಾಪ್ತಿಯಲ್ಲಿ ಹೀಗೆ ಮದ್ಯದಂಗಡಿ ತೆರೆಯಲು ಅನುಮತಿ ಕೊಡುವಂತಿಲ್ಲ ಎಂಬ ನಿಯಮವಿದೆ. ಹಾಗಿದ್ರೂ ಕೃಷಿ ಫಾರಂ ಮಧ್ಯೆ ಇರೋ ಮುಖ್ಯ ಕಟ್ಟಡದ ದ್ವಾರದಿಂದ ಅಳತೆ ಮಾಡಿಸಿ ಇದು 500 ಮೀಟರ್ ವ್ಯಾಪ್ತಿಯಿಂದ ದೂರ ಇದೆ ಎಂದು ಅಬಕಾರಿ ಇಲಾಖೆ ಅಧಿಕಾರಿಗಳು ಸಬೂಬು ನೀಡುತ್ತಿದ್ದಾರೆ. ಮೈಸೂರು ಬೆಂಗಳೂರು ಹೆದ್ದಾರಿಯಿಂದ ಅನತಿ ದೂರದಲ್ಲಿದ್ದ ಮದ್ಯದಂಗಡಿಯನ್ನ ಇದೇ ಕೃಷಿ ಫಾರಂನ ಅಧಿಕಾರಿಗಳು ಆಕ್ಷೇಪಿಸಿದ್ರೆಂಬ ಕಾರಣ ನೀಡಿ ಎತ್ತಂಗಡಿ ಮಾಡಿದ್ದ ಅಬಕಾರಿ ಇಲಾಖೆ ಅಧಿಕಾರಿಗಳು ಈಗ ಕೃಷಿ ಫಾರಂ ಪಕ್ಕದಲ್ಲೇ ಬಾರ್ಗೆ ಅನುಮತಿ ಕೊಡಲು ಮುಂದಾಗಿರೋದು ನಾಗನಹಳ್ಳಿ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. 16 ಜಿಲ್ಲೆಗಳಿಂದ ಪ್ರತಿನಿತ್ಯ ರೈತರು, ರೈತ ಮಹಿಳೆಯರು, ವಿದ್ಯಾರ್ಥಿಗಳು, ಕೃಷಿ ವಿಜ್ಞಾನಿಗಳು ಭೇಟಿ ನೀಡುವ ಕೃಷಿ ಫಾರಂ ಸಮೀಪದಲ್ಲೇ ಹೀಗೆ ಬಾರ್ ತೆರೆಯಲು ಅನುಮತಿ ಸಿಕ್ತಿರೋದು ಹೇಗೆ ಎಂಬ ಯಕ್ಷ ಪ್ರಶ್ನೆ ಕೇಳಿ ಬರ್ತಿದೆ. ಅಬಕಾರಿ ಇಲಾಖೆ ದ್ವಂದ್ವ ನಿಲುವಿನ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋರಾಟವನ್ನು ಆರಂಭಿಸಿದ್ದಾರೆ. ಏನು ಮೈಸೂರು ತಾಲೂಕು ನಾಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಮೈಸೂರಿನ ಪ್ರಸಿದ್ಧ ಕೃಷಿ ವಿಶ್ವವಿದ್ಯಾನಿಲಯದ ಪಕ್ಕದಲ್ಲಿ ನಮ್ಮ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ದಿನೇಶ್ರವರ ಮಳಿಗೆಯಲ್ಲಿ ದಿನೇಶ್ರವರು ಒಂದು ಬಾರ್ನ ತೆರೋದಕ್ಕೆ ಮುಂದಾಗಿದ್ದಾರೆ. ಇದು ಖಂಡನೀಯ ವಿಚಾರ. ಅವರಿಗೆ ಕುಮ್ಮಕ್ಕನ ನೀಡ್ತಿರುವಂಥ ಅಧಿಕಾರಿಗಳಂಥ ನಮ್ಮ ಮೈಸೂರಿನ ಅಬಕಾರಿ ಜಿಲ್ಲಾಧಿಕಾರಿಗಳು, ಅಬಕಾರಿ ಉಪ ಅಧೀಕ್ಷಕರು ಮತ್ತು ಅಬಕಾರಿ ನಿರೀಕ್ಷಕರು ಕಾಂಪೌಂಡ್ ಪಕ್ಕದಿಂದ 10 ಅಡಿ ದೂರದಲ್ಲಿದೆ. ಅಂಥ ಜಾಗದಲ್ಲಿ ಇವತ್ತು 2017ರಲ್ಲಿ ಸ್ಥಾಪನೆಯಾದಂಥ ನಾಳುವಡಿ ಕೃಷ್ಣರಾಜ ಅರಸರು ಇವು ಅದನ್ನ ಉದ್ಘಾಟನೆಯನ್ನು ಮಾಡಿ ಸ್ಥಾಪನೆಯನ್ನು ಮಾಡಿದಂಥ ಕೃಷಿ ಇಲಾಖೆ ಪಕ್ಕದಲ್ಲಿ ಇವತ್ತಿನ ಬಾರ್ನ ತೆರೋದಕ್ಕೆ ಮುಂದಾಗಿರೋದು ಖಂಡನೀಯ ವಿಚಾರ. ಅಲ್ಲಿ 70% ಮಹಿಳೆಯರು ಕೆಲಸ ಮಾಡ್ತಾಯಿದ್ದಾರೆ ಮತ್ತು ವಿವಿಧ ರಾಜ್ಯಗಳಿಂದ ಮತ್ತು ವಿವಿಧ ನಮ್ಮ ಕರ್ನಾಟಕದ ಜಿಲ್ಲೆಗಳಿಂದ ರೈತರು ತರಬೇತಿ ತಗೊಳ್ಳೋದಕ್ಕೆ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬರ್ತಾಯಿದ್ದಾರೆ. ಯಾವುದೇ ಕಾರಣಕ್ಕೂ ಅಲ್ಲಿ ಬಾರ್ ತೆರೋದಕ್ಕೆ ಅನುಮತಿಯನ್ನು ಕೊಡಬಾರ್ದು ಅಂತ ನಾವು ಇವತ್ತು ದಿನ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡೋದಕ್ಕೆ ಇವತ್ತು ದಿನ ಕರ್ನಾಟಕ ರಕ್ಷಣಾಕ್ಕೆ ಮುಂದಾಗಿದೆ. ನಿರಂತರ ಸುದ್ದಿಗಾಗಿ News101 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.